ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ, ನಾಡು ನಾಡಿ ಬಯಸುವಂತ ನಾಡಿ ನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಅಭಿಲಾಷ. ನಾನು ಪ್ರಸ್ತುತ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಇವತ್ತು ಅಣಬೆಯಿಂದ ಏನೇನು ಪ್ರಾಡಕ್ಟ್ಸ್ನ ನಾವು ತಯಾರಿಸಬಹುದು ಅಂತ ನೋಡೋಣ. ಈ ಪ್ರೋಟೀನ್ ಕೊರತೆಯಿಂದ ನಮ್ಮ ದೇಹದಲ್ಲಿ ಹಲವಾರು ರೋಗಗಳು ಬರಬಹುದು. ಇದನ್ನು ತಡೆಗಟ್ಟಲು ನಾವು ಏನಾದರೂ ಆಲ್ಟರ್ನೇಟಿವ್ ಫುಡ್ ತಿನ್ನಲೇಬೇಕಾಗಿದೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಪದಾರ್ಥ ಏನು ಅಂತಂದರೆ ಅಣಬೆ. ಇದು ಎಷ್ಟು ಪೌಷ್ಟಿಕಾಂಶ ಗುಣಗಳನ್ನು ಹೊಂದಿದೆ ಅಂತಂದರೆ, ಇದನ್ನು ತಿನ್ನಲು ವಯೋಮಿತಿ ಏನೂ ಇಲ್ಲ. ಇದು ಹಸಿರು ಅಂಶವಿಲ್ಲದ ಪದಾರ್ಥವಾಗಿದ್ದು, ಈ ಅಣಬೆ ಕೃಷಿಯನ್ನು ಕೊಳೆತ ಅಥವಾ ಏನು ಒಂದು ತ್ಯಾಜ್ಯ ಅಂತ ಏನು ಹೇಳ್ತೀವಿ ಅದ್ರ ಮೇಲೂ ಸಹಿತ ಇದು ತುಂಬ ಈಸಿಯಾಗಿ ಬೆಳೆಯುತ್ತೆ. ಅಣಬೆಗಳಿಂದ ನಮಗೆ ಹೆಚ್ಚಿನ ಪ್ರೋಟೀನ್ ಮತ್ತು ಫೈಬರ್, ಜೀವಸತ್ವಗಳು ಮತ್ತು ಖನಿಜಗಳು ಕೂಡ ನಮ್ಮ ದೇಹಕ್ಕೆ ದೊರಕುತ್ತದೆ. ತುಂಬ ಔಷಧಿ ಗುಣಗಳನ್ನು ಸಹ ಹೊಂದಿದೆ. ಈ ಅಣಬೆಗಳನ್ನು ಸೇವಿಸುವುದರಿಂದ ನಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳೋದಲ್ಲದೆ ಕ್ಯಾನ್ಸರ್ ಕಾರುವಂತಹ ಏನು ಆ ಗೆಡ್ಡೆಯನ್ನು ಕೂಡ ಇದು ಶಮನ ಮಾಡುತ್ತೆ. ಹಾಗೆ ರಕ್ತದಲ್ಲಿನ ಸಕ್ಕರೆಯನ್ನು ಕೂಡ ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಹಾಗೆ ವೈರಸ್, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನು ಕೂಡ ಇದು ನಿವಾರಿಸುತ್ತದೆ. ಉರಿಯೂತವನ್ನು ಕೂಡ ಕಡಿಮೆ ಮಾಡುತ್ತದೆ ಮತ್ತು ದೇಹದ ಕಾರ್ಯವಿಧಾನಗಳನ್ನು ಸಹ ಇದು ಬೆಂಬಲಿಸುತ್ತದೆ. ಆದರೆ ಬೇರೆಯ ಹಣ್ಣು ಮತ್ತು ತರಕಾರಿಯ ರೀತಿ ಇದರಲ್ಲಿ ಒಂದು ರಕ್ಷಣಾ ಕವಚ ಅಂದರೆ ಸಬ್ಮೆರಿನ್ ಇಲ್ಲದಿರುವ ಕಾರಣದಿಂದಾಗಿ ಇದರ ಒಂದು ಜೀವಿತಾವಧಿ ಏನಿದೆ ತುಂಬ ಕಡಿಮೆ. ಇದರ ಜೀವಿತಾವಧಿ ಒಂದೇ ದಿನ ಆಗಿರೋದ್ರಿಂದ ಇದನ್ನು ಮುಂದಿನ ದಿನಗಳಲ್ಲಿ ನಾವು ಕಾಪಾಡಿಟ್ಕೋಬೇಕು ಅಂತಂದರೆ ನಾವು ಇದನ್ನು ಬೇರೆ ರೀತಿ ಉತ್ಪನ್ನಗಳನ್ನಾಗಿ ಮಾಡಿಟ್ಟುಕೊಂಡು ಸಹಿತ ಇದನ್ನು ಸೇವಿಸಬಹುದು. ಅದರಲ್ಲಿ ಏನೇನು ಮಾಡ್ಬೋದು ಈ ಅಣಬೆಗಳಿಂದ ಅಂದರೆ, ಅಣಬೆಯಿಂದ ಬಿಸ್ಕೆಟ್ ಮಾಡ್ಬೋದು, ಅಣಬೆ ಬಿಸ್ಕೆಟ್, ಅಣಬೆ ಸೂಪ್ ಪೌಡರ್ ಮಾಡ್ಬೋದು, ಅಣಬೆಯಿಂದ ಕೂಡ ನಾವು ನಗ್ಗೆಟ್ಸ್ ಅಂದರೆ ಚಕ್ಲಿ ಥರ ಮಾಡ್ಬೋದು, ಹಪ್ಪಳ ಮಾಡ್ಬೋದು, ಉಪ್ಪಿನಕಾಯಿ ಮಾಡ್ಬೋದು, ಜಾಮ್, ಮುರಬ್ಬ, ಕ್ಯಾಂಡಿ, ಚಿಪ್ಸ್, ಹೀಗೆ ಅಣಬೆಯಿಂದ ತುಂಬ ಉತ್ಪನ್ನಗಳನ್ನು ನಾವು ಮಾಡಿಟ್ಕೊಳ್ಳೋದ್ರಿಂದ ಇನ್ನೊಂದು ರೀತಿ ನಾವು ಅಣಬೆನ ಶೇಖರಿಸ್ತಾ ಇದ್ದೀವಿ ಅಂತ. ಅಣಬೆ ಹಪ್ಪಳ ಏನಿದೆ ಅದನ್ನೆಲ್ಲ ಮಾಡಿಟ್ಕೋಬೇಕಂದ್ರೆ ಫಸ್ಟು ನಾವು ಅಣಬೆ ಪೌಡ್ರನ್ನ ತಯಾರಿಸಿಟ್ಕೋಬೇಕು. ಅಣಬೆ ಪೌಡ್ರನ್ನ ಹೇಗೆ ನಾವು ತಯಾರಿಸ್ಬೇಕು ಅಂತಂದರೆ, ಮೊದಲು ನಾವು ಒಳ್ಳೆ ಗುಣಮಟ್ಟದಂತಹ ಅಣಬೆಗಳನ್ನು ಆಯ್ದುಕೊಳ್ಳಬೇಕು. ಡೈರೆಕ್ಟ್ ನಮ್ಮ ಕೈಯಿಂದನೇ ಟಚ್ ಮಾಡಬಾರ್ದು, ಯಾಕಂದರೆ ನಮ್ಮ ಕೈಯಲ್ಲಿ ಏನಾದರೂ ಮೈಕ್ರೋ ಆರ್ಗನಿಸಮ್ಸ್ ಅಥವಾ ಸೂಕ್ಷ್ಮಾಣುಜೀವಿಗಳೇನಿದೆ ಅದರಿಂದ ಅಣಬೆ ಕಲುಷಿತಗೊಳ್ಬೋದು. ಅದರಿಂದ ನಾವು ಅದಕ್ಕೆ ಯಾವಾಗಲೂ ಗ್ಲೌಸ್ನ ಯೂಸ್ ಮಾಡಿಬಿಟ್ಟು ಒಳ್ಳೆಯ ಗುಣಮಟ್ಟದ ಅಣಬೆಯನ್ನು ಆಯ್ಕೆ ಮಾಡಿ ನಂತರ ಅದನ್ನು ಇವಾಗ ಓವನ್ ಅಥವಾ ಡ್ರೈಯರಲ್ಲಿ 55-60 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನದಲ್ಲಿ 2-3 ಅವರ್ ಅದರಲ್ಲಿರುವ ನೀರಿನ ಅಂಶ ಹೋಗಲು ಅದನ್ನು ಡ್ರೈ ಮಾಡಬೇಕು. ನಂತರ ಅದನ್ನು ಒಳ್ಳೆ ಗ್ರೈಂಡ್ರಲ್ಲಿ ಪೌಡರ್ ಮಾಡಿ ಅದನ್ನು ಜರಡಿ ಹಿಡಿಬೇಕು. ಜರಡಿ ಹಿಡಿದಂತಹ ಆ ಪೌಡ್ರನ್ನ ಫುಡ್ ಗ್ರೇಡ್ ಬಾಟಲ್ ಅಥವಾ ಅಲ್ಯೂಮಿನಿಯಂ ಪೌಚ್ ಏನಿದೆ ಫುಡ್ ಗ್ರೇಡ್ ಪ್ಯಾಕೇಜಿಂಗ್ ಮೆಟೀರಿಯಲ್ಲಿ ಇದನ್ನು ಶೇಖರಿಸಿಡ್ಬೋದು. ಈ ಶೇಖರಿಸಿದಂತಹ ಅಣಬೆ ಪೌಡ್ರ್ ಏನಿದೆ ಇದರಿಂದ ನಾವು ಬ್ರೆಡ್ ಅಥವಾ ಬಿಸ್ಕೆಟ್, ಸೂಪ್ ಮುಂತಾದ ಉತ್ಪನ್ನಗಳನ್ನು ತಯಾರಿಸಬಹುದು. ಅಣಬೆ ಬಿಸ್ಕೆಟ್ನ ಹೇಗೆ ತಯಾರಿಸೋದು ಅಂತ ನೋಡೋಣ. ಈಗ ನಾವು ತಯಾರಿಸಿದಂತಹ ಪೌಡ್ರ್ ಏನಿದೆ ಅದ್ರ ಜೊತೆ ನಾವು ಮೈದಾನ ಮಿಕ್ಸ್ ಮಾಡಬೇಕು. ಎಷ್ಟು ಪ್ರಮಾಣ ಇರಬೇಕು ಅಂತಂದರೆ 90:10 ಅಂದರೆ 90% ಮೈದಾ ಇದ್ದರೆ 10% ಅಣಬೆ ಪೌಡರ್ ಇರಬೇಕು. ಅದ್ರ ಜೊತೆಗೆ ತುಪ್ಪ 45% ಇರಬೇಕು. ಬೇಕಿಂಗ್ ಪೌಡರ್ 0.6% ಇರಬೇಕು. ಸಾಲ್ಟ್ ಅಂದರೆ ಉಪ್ಪು 0.6% ಇರಬೇಕು. ಜೊತೆಗೆ ಹಾಲಿನ ಪೌಡ್ರು 1.5% ಇರಬೇಕು. ಎಲ್ಲ ಪೌಡರ್ಸ್ ಏನಿದೆ ಅದನ್ನೆಲ್ಲನೂ ಬೆರೆಸ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡಬೇಕು. ನಂತರ ಇದಕ್ಕೆ ತುಪ್ಪ, ಸಕ್ಕರೆ, ಸ್ವಲ್ಪ ನೀರನ್ನು ಸೇರಿಸಿ 5-7 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು. ನಂತರ ಆ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳ ರೀತಿ ಮಾಡಿ ನಂತರ ಅದನ್ನು ಬೇಕಾದ ಆಕಾರಕ್ಕೆ ಕತ್ತರಿಸ್ಕೊಂಡು 180 ಡಿಗ್ರಿ ತಾಪಮಾನದಲ್ಲಿ ಬೇಯಿಸಿದರೆ ನಮಗೆ ಬಿಸ್ಕೆಟ್ ರೆಡಿಯಾಗುತ್ತದೆ. ನಂತರ ಇದನ್ನು ತಂಪಾಗಿಸಿ ಫುಡ್ ಗ್ರೇಡ್ ಪ್ಯಾಕೇಜಿಂಗ್ ಮೆಟೀರಿಯಲಲ್ಲಿ ಇಟ್ಕೊಂಡು 5-6 ಮಂತ್ಸ್ಗಳ ಕಾಲ ಇದನ್ನು ನಾವು ಕಾಪಾಡ್ಕೋಬೋದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನನ್ನನ್ನು ಸಂಪರ್ಕಿಸಿ 8970939392. ಧನ್ಯವಾದಗಳು. ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಸ್ತರಣಾ ನಿರ್ದೇಶನಾಲಯ ಪ್ರಾಯೋಜಕತ್ವದ ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ ಕೇಳಿದಿರಿ.